ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಮೇಲ್ ಮರ್ಜ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮೇಲ್ ಮರ್ಜಲ್ಲಿ ಅಡ್ರೆಸ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಅದಾದ ನಂತರ ಅಡ್ರೆಸ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ರಿ, ಇನ್ ಪ್ರಿವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಪ್ರಿವಿಯಸ್ ವೀಡಿಯೋ ನೋಡಿದರೆ ಮಾತ್ರ ಈ ವೀಡಿಯೋ ಅರ್ಥ ಆಗುತ್ತೆ. ಸೊ ಅಡ್ರೆಸ್ ಲಿಸ್ಟ್ನ ಕ್ರಿಯೇಟ್ ಮಾಡಿ, ಅದಾದಮೇಲೆ ಇನ್ಸರ್ಟ್ ಮರ್ಜ್ ಫೀಲ್ಡಿಗೆ ಬನ್ನಿ. ಟೈಟಲ್ ಒಂದೊಂದೇ ಟೈಟಲ್ನ ಇನ್ಸರ್ಟ್ ಮಾಡ್ತಾ ಬನ್ನಿ. ದೆನ್ ಕಂಪ್ನಿ ನೇಮ್ ಇನ್ಸರ್ಟ್, ಫಸ್ಟ್ ನೇಮ್ ಇನ್ಸರ್ಟ್, ದೆನ್ ಅಡ್ರೆಸ್ ಲಿಸ್ಟ್ ಇನ್ಸರ್ಟ್, ಸಿಟಿ, ದೆನ್ ಓಮ್ ಫೋನ್, ದೆನ್ ಪಿನ್ ಕೋಡ್ ಆ್ಯಂಡ್ ಇಮೇಲ್ ಅಡ್ರೆಸ್. ಓಕೆ, ಈಗ ನೀವು ಮೇಲಿಂಗ್ಸ್ ಅಂದರೆ ಈಗ ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್ ಇಲ್ಲಿ ಸಬ್ಜೆಕ್ಟ್, ಸಬ್ಜೆಕ್ಟ್ ಏನು ಕೊಡ್ತೀರಾ? ಶೆಡ್ಯೂಲ್ಡ್ ಫಾರ್ ಮೀಟಿಂಗ್. ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇದ್ದೀರಾ, ಶೆಡ್ಯೂಲನ್ನು ಹಾಕ್ತಾ ಇದ್ದೀರಾ. ಸೊ ಇದನ್ನು ಸೆಂಟ್ ಅಲೈನ್ಮೆಂಟ್ ಮಾಡ್ಕೋಣ. ದೆನ್ ನೆಕ್ಸ್ಟ್ ಇಲ್ಲಿ ಲೆಟರ್ನ ಟೈಪ್ ಮಾಡಬೇಕು. ನೀವು ಲೆಟರ್ನ ಟೈಪ್ ಮಾಡಿ, ನನಗ ಯಾವಾಗ ಮೀಟಿಂಗ್ ಇದೆ, ಏನು ಮೀಟಿಂಗ್ ಇದೆ ಅಂತ ನೀವು ಲೆಟರ್ನ ಟೈಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಜಸ್ಟ್ ಒಂದು ಕಂಟೆಂಟ್ನ ಹಾಕಿದ್ದೀನಿ. ದೆನ್ ನೆಕ್ಸ್ಟ್ ಥ್ಯಾಂಕಿಂಗ್ ಯು, ಅದಾದಮೇಲೆ ಯುವರ್ಸ್ ಫೇತ್ಫುಲ್. ಓಕೆ, ಸೊ ದೆನ್ ಈಗೇನು ಮಾಡಬೇಕು, ಇದನ್ನು ಸೆಂಟ್ರ್ ಮಾಡಬೇಕು. ಸೆಂಟ್ರ್ ಮಾಡಿ ಇಂಡೆಂಟೇಷನನ್ನು ನಾವು ಮೂವ್ ಮಾಡಬೇಕು. ಇಂಡೆಂಟೇಷನಲ್ಲಿ ಮೂವ್ ಮಾಡಬೇಕು. ಈ ರೀತಿ ಒಂದು ಲೆಟರನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಫಾಂಟ್ ಸೈಜ್ ಇನ್ಕ್ರೀಸ್ ಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹಾಗೆ ಇದು ಅಲೈನ್ಮೆಂಟ್ ಹೇಗೆ, ಕಂಟ್ರೋಲ್ ಜೆ ಮಾಡಿದ್ರೆ ಜಸ್ಟಿಫೈ ಆಗುತ್ತೆ. ಈ ರೀತಿ ಒಂದು ಲೆಟರ್ನ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಸೊ ಇದನ್ನು ಟೆಕ್ಸ್ಟ್ ಸೆಂಟ್ರಿಗೆ ಬೇಕು ಅಂದರೆ ಸೆಂಟರಿಗೆ ತೊಗೊಳ್ಳಿ. ಹಾಗೆ ಇಲ್ಲಿ ಅಲೈನ್ಮೆಂಟ್ ಗ್ಯಾಪ್ ಜಾಸ್ತಿ ಇದೆ ಅಂದರೆ ಸಿಂಗಲ್ ಲೈನ್ ಸ್ಪೇಸ್ ತೊಗೊಳ್ಳಿ. ದೆನ್ ನೆಕ್ಸ್ಟ್ ಎಂಟರ್ ಮಾಡಿ. ಓಕೆ, ಈಗ ಒಂದು ನಾನು ಸುಮ್ಮನೆ ಲೆಟರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಎಲ್ರಿಗೂ ಅಪ್ಲೈ ಆಗುತ್ತಾ, ಎಲ್ಲಿ ಅಪ್ಲೈ ಆಗಿದೆ ಅಂತ ನೋಡಲಿಕ್ಕೆ. ದೆನ್ ಈಗೇನು ಮಾಡಬೇಕು, ಮೇಲಿಂಗ್ಸಲ್ಲಿ ಫಿನಿಶ್ ಮೇಲ್ ಮರ್ಜ್, ಎಡಿಟ್ ಇಂಡಿವಿಜುವಲ್, ದೆನ್ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ನೋಡಿ, ಒನ್ ಬೈ ಒನ್ ನನ್ನ ಕ್ಯಾಡ್ ನೆಸ್ಟ್ ಬಿ ಎಸ್ ಜಿ, ಕ್ಯಾಡ್ ನೆಸ್ಟ್ ರಾಜಾಜಿನಗರ್, ಕ್ಯಾಡ್ ನೆಸ್ಟ್ ಮಲ್ಲೇಶ್ವರಂ, ನೋಡಿ ಮೂರು ಜನಕ್ಕೂ ನನಗೆ ಒಂದೇ ಲೆಟರ್ನ ನಾನು ಟೈಪ್ ಮಾಡೋದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗಿದೆ. ಇದನ್ನು ಡೋಂಟ್ ಸೇವ್ ಕೊಡಿ, ಇದನ್ನು ಮೇನ್ ಫೋಲ್ಡ್ರು, ಇದನ್ನು ಸೇವ್ ಮಾಡಬೇಕು. ದೆನ್ ಗೋ ಫಾರ್ ಫೈಲ್, ದೆನ್ ಸೇವ್. ಫಸ್ಟಲ್ಲಿ ಇನ್ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ಸೇವ್ ಮಾಡಿದ್ದಲ್ವ ಅಡ್ರೆಸ್ ಲಿಸ್ಟ್ ಅಂತ, ಯಾವುದಲ್ಲಿ ಡೆಸ್ಕ್ಟಾಪ್ ಮೇಲೆ ಮೇಲ್ ಮರ್ಜ್ ಅಂತ ಒಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಅಡ್ರೆಸ್ ಲಿಸ್ಟ್ ಅಂತ ಟೈಪ್ ಮಾಡಿದೆ. ಈಗ ಶೆಡ್ಯೂಲ್ ಲೆಟರ್ ಅಂತ, ಮೇನ್ ಲೆಟರ್ ಅಂತ ಕೊಡ್ತೀನಿ. ಮೇನ್ ಲೆಟರ್, ದೆನ್ ಸೇವ್. ಈಗ ಮೇನ್ ಲೆಟರ್ ಸೇವ್ ಆಗಿದೆ. ಸೊ ಈಗ ನೀವು ನೋಡಬೇಕು ಅಂದರೆ ಇಲ್ಲಿ ಪ್ರಿವಿಯಸ್ಗೆ ಹೋಗಿ ಇಲ್ಲಿ ಒನ್, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ನೋಡ್ಬೋದು. ಅಥವಾ ಫಿನಿಶ್ ಮೇಲ್ ಮರ್ಜ್, ಎಡಿಟ್ ಇಂಡಿವಿಜುವಲ್, ನಿಮಗೆ ಎಲ್ಲ ರೆಕಾರ್ಡ್ಸ್ ಬೇಕು ಅಂದರೆ ಆಲ್ ರೆಕಾರ್ಡ್, ಕರೆಂಟ್ ರೆಕಾರ್ಡ್ ಬೇಕು ಅಂದರೆ ಕರೆಂಟ್ ರೆಕಾರ್ಡ್, ಫ್ರಮ್ ಎಲ್ಲಿಂದ ಎಲ್ಲಿ ತನಕ ಬೇಕು ಅಂದರೆ ಎಲ್ಲಿಂದ ಎಲ್ಲಿ ತನಕ ಅಂತ ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ಬಂದರೆ ಪ್ರಿಂಟ್ ತೊಗೊಳ್ತೀರಾ ಅಂದರೆ ಪ್ರಿಂಟ್ ಡಾಕ್ಯುಮೆಂಟ್, ಕರೆಂಟ್ ರೆಕಾರ್ಡ ಫ್ರಮ್ ಆಲ. ಅದಾದಮೇಲೆ ನೆಕ್ಸ್ಟ್ ಸೆಂಡ್ ಇಮೇಲ್, ಇಮೇಲ್ ಮೆಸೇಜಲ್ಲಿ ಎಚ್ ಟಿ ಎಮ್ ಎಲ್ ಹೋಗುತ್ತೆ. ಇಲ್ಲಿ ಮೀಟಿಂಗ್ ಶೆಡ್ಯೂಲ್ ಅಂತ ಹಾಕ್ಕೊಳ್ಳಿ. ದೆನ್ ಸಬ್ಜೆಕ್ಟ್ ಕರೆಂಟ್ ರೆಕಾರ್ಡ, ಆಲ್ ರೆಕಾರ್ಡ ಯಾವುದು ಅಂತ ಕೊಟ್ಟು ಓಕೆ ಕೊಟ್ಟರೆ ಮೇಲ್ ಆಗುತ್ತೆ. ಓಕೆ, ನೀವು ಮೇಲ್ ಮಾಡಿರ್ತಿಲ್ಲ ಅದು. ಈಗ ನನಗೆ ಇದರಲ್ಲಿ ಏನೇ ಒಂದು ಚೇಂಜಸ್ಸನ್ನು ಮಾಡಿದ್ರು ಕೂಡ ಎಲ್ಲ ಪೇಜಸ್ಗೂ ಚೇಂಜಸ್ ಆಗುತ್ತೆ ಅಂದರೆ ನನಗೆ ಕಲರ್ ಚೇಂಜ್ ಮಾಡ್ತೀನಿ. ಕಲರನ್ನು ಚೇಂಜ್ ಮಾಡ್ತೀನಿ. ಓಕೆ, ಕಲರ್ನ ಚೇಂಜ್ ಮಾಡಿ. ಈಗ ನಾನು ಫಿನಿಶ್ ಮೇಲ್ ಮರ್ಜ್ ಅಂತ ಕೊಡ್ತೀನಿ. ಮೇಲಿಂಗ್ಸಿಗೆ ಹೋಗಿ ಫಿನಿಶ್ ಮೇಲ್ ಮರ್ಜ್ ಅಂತ ಕೊಡ್ತೀನಿ. ಎಡಿಟ್ ಇಂಡಿವಿಜುವಲ್ ಅಂತ ಕೊಡ್ತೀನಿ. ಓಕೆ ಕೊಡ್ತೀನಿ. ನೋಡಿ, ಪ್ರತಿಯೊಂದರಲ್ಲೂ ಕಲರ್ ಚೇಂಜಸ್ ಆಗಿದೆ. ನೀವು ಏನೇ ಒಂದು ಗ್ರೀಟಿಂಗ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಥವಾ ವೆಡ್ಡಿಂಗ್ ಕಾರ್ಡ್ನ ಅಪ್ಲೈ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಮಾಡ್ಬೋದು. ಈಗ ಫಿನಿಶ್ ಮೇಲ್ ಮರ್ಜ್ ಅಂತ ಕೊಟ್ಟು ದೆನ್ ಎಡಿಟ್ ಇಂಡಿವಿಜುವಲ್ ಓಕೆ ಕೊಡ್ತೀನಿ. ಇದು ಮೇನ್ ಲೆಟರ್, ಇದು ಸುಮ್ಮನೆ ಲೆಟರ್ ಅಂತ ನಾನು ಸೇವ್ ಮಾಡ್ತೀನಿ. ನಿನ್ ಗೋ ಫಾರ್ ಫೈಲ್, ಇಲ್ಲಿ ಫೈಲ್ನ ಸೇವ್ ಮಾಡಬೇಕಾದ್ರೆ ಕ್ಲೋಸ್ ಕೇಳುತ್ತೆ, ಸೇವ್ ಅಂತ ಕೊಡ್ತೀನಿ. ದೆನ್ ಶೆಡ್ಯೂಲ್ ಲೆಟರ್, ಲೆಟರ್ ಅಂತ ಸೇವ್ ಮಾಡ್ತೀನಿ. ಇಲ್ಲಿ ಮೂರು ಫೈಲು ಸೇವ್ ಆಗುತ್ತೆ, ಇದನ್ನು ಕ್ಲೋಸ್ ಕೊಡ್ತೀನಿ. ಓಕೆ, ಈಗ ಮೇನ್ ಫೋಲ್ಡ್ರ್. ಸಪೋಸ್ ಇಫ್ ಇನ್ ಕೇಸ್ ನೀವು ಪ್ರಿಂಟೌಟ್ನ ತೆಗೆದು ನೀವು ಮೇಲ್ ಏನು ಪೋಸ್ಟಲ್ಲಿ ಕಳಿಸ್ತೀರಾ ಅಂದಾಗ ನಿಮಗೆ ಏನು ಬೇಕು, ಎನ್ವಲಪ್ಸ್ ಬೇಕು. ಎನ್ವಲಪ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಪ್ನಿ ಡೀಟೇಲ್ಸ್ನ ಎನ್ವಲಪ್ಸಿಗೆ ಹೋಗಿ. ಎನ್ವಲಪ್ಸಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಎನ್ವಲಪ್ಸಿಗೆ ಹೋಗಬೇಕು, ಇಲ್ಲಿ ಬರುತ್ತೆ. ದೆನ್ ನೆಕ್ಸ್ಟ್ ಆ್ಯಡ್ ಟು ಡಾಕ್ಯುಮೆಂಟ್ ಅಂತ ಕೊಟ್ಟರೆ ಎನ್ವಲಪ್ಸ್ ಕೂಡ ನಮಗಿಲ್ಲಿ ಶೋ ಆಗುತ್ತೆ. ಪ್ರತಿ ಪೇಜ್ಗೂ ಶೋ ಆಗುತ್ತಾ ಅಂತಂದರೆ
ಪ್ರತಿ ಪೇಜ್ಗೂ ಅಪ್ಲೈ ಆಗಿರುತ್ತೆ. ದೆನ್ ಫಿನಿಶ್ ಮೇಲ್ ಮಚ್ ಎಡಿಟ್ ಇಂಡಿವಿಜುವಲ್ ದೆನ್ ಓಕೆ ಅಂತ ಕೊಡಿ. ನೋಡಿ ಈಚ್ ಆ್ಯಂಡ್ ಎವ್ರಿ ಪೇಜಲ್ಲೂ ಕೂಡ ಅಪ್ಲೈ ಆಗಿರುತ್ತೆ ಎನಲಪ್ಸ್. ಓಕೆ, ಈಗ ಮತ್ತೆ ಇದನ್ನು ಪದೇ ಪದೇ ಸೇವ್ ಮಾಡೋದು ಬೇಡ. ಈ ಪೇಜನ್ನು ಡೋಂಟ್ ಸೇವ್. ಎನಲಪ್ಸ್ ಬೇಡ ಅಂದರೆ ನೀವೇನು ಮಾಡಬೇಕು, ಡಿಲೀಟ್ ಮಾಡಬೇಕು. ಈಗ ಬೇಡ, ಇದನ್ನು ಡಿಲೀಟ್ ಕೊಡಿ. ಓಕೆ, ಇಷ್ಟೇ. ಓಕೆ, ಈಗ ನಾನು ಕ್ಲೋಸ್ ಮಾಡಿದ್ದೀನಿ. ಅವರೇನೋ ಮೀಟಿಂಗ್ ಶೆಡ್ಯೂಲ್ ಟೈಮಿಂಗ್ಸನ್ನು ಚೇಂಜ್ ಮಾಡಿದ್ರು ಅಂದ್ಕೊಳ್ಳೋಣ. ಮೀಟಿಂಗ್ ಶೆಡ್ಯೂಲನ್ನು ಟೈಮಿಂಗ್ಸ್ನ ಚೇಂಜ್ ಮಾಡಿದ್ರು ಅಂದ್ಕೊಳ್ಳೋಣ. ಯಾವ ರೀತಿ ಇದು ಮಾಡೋದು ಅಂತಂದರೆ, ಈಗ ನಾನು ಮೇಲ್ ಮರ್ಜಿಗೆ ಹೋಗ್ಬಿಟ್ಟು ಅಥವಾ ಇನ್ನೊಬ್ಬರು ಅಡ್ರೆಸ್ ಲಿಸ್ಟನ್ನು ಸೇರಿಸ್ಬೇಕು. ಅಡ್ರೆಸ್ ಲಿಸ್ಟ್ಗೆ ಹೋಗಿ ಮತ್ತೆ ಅಡ್ರೆಸ್ಸನ್ನು ಕೂಡ ನಾವು ಹೊಸದಾಗಿ ಆ್ಯಡ್ ಮಾಡಿ ಸೇರಿಸ್ಬೋದು. ಅಡ್ರೆಸ್ ಲಿಸ್ಟಿಗೆ ಹೋಗಿ ಅಡ್ರೆಸ್ ಲಿಸ್ಟಲ್ಲಿ ನೀವು ಅಡ್ರೆಸ್ ಲಿಸ್ಟನ್ನು ಆ್ಯಡ್ ಮಾಡ್ಬೋದು. ನೋಡಿ, ಇಲ್ಲಿ ಮೀಟಿಂಗ್ ಅಂತ ಕೊಡಬೇಕು. ಈಗ ಕ್ಯಾಡ್ ನೆಸ್ಟ್ ಆರ್ ಟಿ ನಗರ್ ಇಲ್ಲಿ ಕ್ಯಾಡ್ ನೆಸ್ಟ್ ಆರ್ ಟಿ ನಗರ್ ಅಟ್ ಜಿಮೇಲ್ ಡಾಟ್ ಕಾಮ್. ಓಕೆ, ಈ ರೀತಿ ಅಡ್ರೆಸ್ನ ಕೂಡ ನೀವು ಎಷ್ಟು ಅಡ್ರೆಸ್ಸು ಜಸ್ಟ್ ಸೇವ್ ಅಂತ ಕೊಡಿ. ಸೇವ್ ಆಗಿರುತ್ತೆ, ಕ್ಲೋಸ್ ಮಾಡಿ. ಈಗ ಮತ್ತೆ ಮೇನ್ ಲೆಟರ್ಗೆ ಹೋಗೋಣ. ಮೇನ್ ಲೆಟರ್ಗೆ ಹೋಗ್ಬಿಟ್ಟು ಎಸ್ ಅಂತ ಕೊಡಿ. ಸೊ ಮೇನ್ ಲೆಟರ್ ಓಪನ್ ಆಯಿತು. ಇಲ್ಲೇ ನಾವು ನೀವು ಶೆಡ್ಯೂಲ್ನ ಚೇಂಜ್ ಮಾಡಬೇಕು. ನೀವು ಮೀಟಿಂಗ್ ಶೆಡ್ಯೂಲನ್ನು ಚೇಂಜ್ ಮಾಡಿದ್ರಂದ್ರೆ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ದನ್ ಇವಾಗ ಏನು ಮಾಡಬೇಕು, ದನ್ ಮೇಲಿಂಗ್ಸ್ಗೆ ಹೋಗಿ ಫಿನಿಶ್ ಮೇಲ್ ಮಚ್ ಎಡಿಟ್ ಇಂಡಿವಿಜುವಲ್ ಓಕೆ ಕೊಡಿ. ನಾನು ಅಡ್ರೆಸ್ ಹೊಸ್ದಾಗಿ ಸೇರಿಸಿಲ್ಲ, ಅದು ಬಂದಿದೆಯಾ, ಮತ್ತು ಇಲ್ಲಿ ಏನು ಆ್ಯಡ್ ಆನ್ ಮಾಡಿದ್ದೀನಿ, ಡಿಲೀಟ್ ಮಾಡಿ, ಅದು ಆಗಿದೆಯಾ ನೋಡಿ, ಡಿಲೀಟ್ ಆಗಿದೆ. ಅಡ್ರೆಸ್ ನಾನು ಆರ್ ಟಿ ನಗರ್ನ ಸೇರಿಸಿನಿ, ಆರ್ ಟಿ ನಗರ್ ಕೂಡ ಬಂದಿದೆ. ಓಕೆ, ಈ ರೀತಿ ನೀವು ಈಚ್ ಆ್ಯಂಡ್ ಎವ್ರಿ ಟೈಮು ಲೆಟರ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಅಡ್ರೆಸ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಲ ಮಾಡಿಕೊಂಡ್ರೆ ಪ್ರತಿ ಸಲ ನಿಮಗೆ ಮೇಲ್ ಮರ್ಜಲ್ಲಿ ಅಪ್ಲೈ ಆಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಮೇಲ್ ಮರ್ಜನ್ನು ಯಾವ ರೀತಿ ಮೇಲ್ ಮರ್ಜ್ ಮಾಡಬೇಕು ಅಂತ. ಇನ್ನು ಪ್ರೀವಿಯಸ್ ವೀಡಿಯೋ ನೋಡಿದರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಹಾಗಾಗಿ ಎರಡು ವೀಡಿಯೋನ್ನು ನೋಡಿ, ಆಗ ನಿಮಗೆ ಮೇಲ್ ಮರ್ಜ್ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮೇಲ್ ಮರ್ಜ್ನ ಮಾಡಿ ನೋಡಿ, ಖಂಡಿತ ಬರುತ್ತೆ. ಓಕೆ, ಇದನ್ನು ಆಫೀಸ್ಗಳಲ್ಲಿ ಯೂಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.